press the bell icon on the YouTube app and never miss another update. प्रीतिय विद्यार्थिगळे नावु इंदिन तरगतियल्लि ऐदने तरगतिय पूरक पाठगळल्लि मोदलनेय पाठवादंतह प्रामाणिकते अंतकंत पाठवन्नु नाविद्दु अभ्यास माडोण इदु ओंदु समितिय रचने हागाद्रे एनु इल्लि प्रामाणिकते याके बेकु नम्मल्लि प्रामाणिकते निष्ठे सत्य अंतकंतदन्न नावु ई पाठदल्लि तिळ्कोबहुदु ನನ್ನ ಪಾಠವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಪುಟ್ಟ ಕಥೆಯನ್ನು ಹೇಳ್ತೀನಿ. ನೀವೆಲ್ಲ ಕೇಳಿರ್ಬೋದು ಅಲ್ವಾ, ಪುಣ್ಯಕೋಟಿ ಗೋವಿನ ಕಥೆಯನ್ನು ನೀವೆಲ್ಲರೂ ಕೇಳಿದ್ದೀರಾ ಅಲ್ವಾ. ಅಲ್ಲಿ ಸತ್ಯ ಮತ್ತು ಪ್ರಾಮಾಣಿಕತೆಗೆ ಆ ಗೋವು ಏನು ಮಾಡುತ್ತೆ, ಆ ಕ್ರೂರ ವ್ಯಾಘ್ರಕ್ಕೆ ತುತ್ತಾಗಬೇಕಾಗತ್ತೆ. ಸಣ್ಣ ತನ್ನ ಸಣ್ಣ ಕರುವನ್ನು ಬಿಟ್ಟು ಕೊಟ್ಟ ಮಾತಿಗೆ ತಪ್ಪಬಾರ್ದು ಅಂತ ಹೇಳಿಬಿಟ್ಟು ಆ ಹಸು ಏನು ಮಾಡುತ್ತೆ, ಹುಲಿಯ ಬಾಯಿಗೆ ಬರುತ್ತೆ, ಹುಲಿ ಹತ್ರ ಬರುತ್ತೆ ಅಲ್ವಾ. ಸೊ ಆಗ ಆ ಹಸುವಿನ ಪ್ರಾಮಾಣಿಕತೆ ಸತ್ಯನಿಷ್ಠೆಯನ್ನು ಕಂಡು ಒಂದು ಕ್ಷಣ ಆ ಹುಲಿ ಏನಾಗುತ್ತೆ, ಆ ವ್ಯಾಘ್ರ ಹುಲಿಯೇ ಕರಗೋಗುತ್ತೆ. ನಮ್ಮಲ್ಲಿ ಸತ್ಯ ಪ್ರಾಮಾಣಿಕತೆ ಇತ್ತಂದರೆ ನಾವು ಎಲ್ಲಿ ಬೇಕಾದರೂ ಏನನ್ನಾದರೂ ಸಾಧಿಸಬಹುದು. ನೀವು ನೋಡಿರ್ಬೋದು ಇಂದಿನ ಕಾಲದಲ್ಲಿ ಕಾಲಮಾನದಲ್ಲಿ ಏನಾಗಿದೆಯಪ್ಪ ಅಂದರೆ ದರೋಡೆ ಮೋಸ ವಂಚನೆ ಇದ್ದಾಗ ಇವೆಗಳೇ ಜಾಸ್ತಿ ಆಗಿದೆ. ಪ್ರಾಮಾಣಿಕತೆಗೆ ಬೆಲೆನೇ ಇಲ್ದಾಗ ಆಗಿಬಿಟ್ಟಿದೆ ಅಲ್ವಾ. ಹಾಗಾದರೆ ನಾನು ಇವತ್ತು ಪ್ರಾಮಾಣಿಕತೆಗೆ ಒಂದು ಪುಟ್ಟ ಕಥೆಯನ್ನು ಹೇಳ್ತೀನಿ ಮಕ್ಕಳೇ. ನಿಮಗೆಲ್ಲ ಕೇಳಿರ್ಬೋದು ಒಬ್ಬ ಬಡ ಬಡಗಿಯ ಕತೆ. ಅವನು ಏನು ಮಾಡ್ತಾನಪ್ಪ ಅಂದರೆ ಪ್ರತಿದಿನ ಕಾಡಿಗೆ ಬರ್ತಾ ಇರ್ತಾನೆ. ಕಾಡಿಗೆ ಬಂದು ಅಲ್ಲಿ ಒಣ ಮರಗಳನ್ನ ಹುಡುಕಿ ಅವನು ಕಡಿತಾ ಇರ್ತಾನೆ. ಅವನಿಗೆ ಆ ದಿನ ಕಾಡೆಲ್ಲ ಸುತ್ತಾನೆ, ಎಲ್ಲೂ ಕೂಡ ಒಂದು ಒಣಗಿರ್ತಕ್ಕಂಥ ಮರ ಸಿಗೋದಿಲ್ಲ. ಹುಡುಕಿ ಸುಸ್ತಾಗುತ್ತೆ. ಕೊನೆಗೆ ಒಂದು ಹಳ್ಳ ಇರುತ್ತೆ, ಹಳ್ಳದ ಬದಿಯಲ್ಲಿ ಒಂದು ಒಣಗಿರ್ತಕ್ಕಂಥ ಮರ ಕಾಣಿಸುತ್ತೆ. ಸೊ ಆ ಮರವನ್ನು ಕಡಿಯೋದಕ್ಕೆ ಅವನು ಹೋಗ್ತಾನೆ. ಹೋದ ಸಂದರ್ಭದಲ್ಲಿ ಏನು ಮಾಡ್ತಾನೆ, ಮರವನ್ನು ಕಡಿಯೋ ಸಂದರ್ಭದಲ್ಲಿ ಅವನ ಕೈ ಜಾರಿ ಅವನ ಕೊಡಲಿ ನೀರಿನೊಳಗಡೆ ಬಿದ್ದೋಗ್ಬಿಡತ್ತೆ. ಆಗ ಅವನು ತುಂಬಾ ಬೇಸರ ಪಡ್ತಾನೆ, ಯಾಕಂದರೆ ಅವನು ಬಡವ. ಅವನು ಬಡವನಾಗಿದ್ದರಿಂದ ಆ ಕೊಡಲಿ ಹೊಟ್ಟೋಯ್ತಲ್ಲಪ್ಪ, ಇವತ್ತು ನಾನು ಕಟ್ಟಿಗೆ ಕಡಿಲಿಲ್ಲ ಅಂತಂದರೆ ಇವತ್ತಿನ ನನಗೆ ಊಟ ಸಿಗೋದಿಲ್ಲ. ಯಾಕಂದರೆ ಅವನು ಅವತ್ತಿನ ದುಡಿಮೆಯನ್ನು ದುಡ್ಕೊಂಡು ಅವನ ಕುಟುಂಬವನ್ನು ಅವನು ಸಾಕಿ ಸಲುತ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂದರೆ ಯೋಚನೆ ಮಾಡ್ತಾ ಆ ಮರದ ಕೆಳಗಡೆ ಕೂತ್ಕೊಂಡಿರ್ತಾನೆ. ಆ ನೀರಿನಿಂದ ದುತ್ತನೆ ದೇವತೆ ಪ್ರತ್ಯಕ್ಷಳಾಗ್ತಾಳೆ. ಪ್ರತ್ಯಕ್ಷಳಾಗಿ ಅವನನ್ನು ಕೇಳ್ತಾಳೆ, ಯಾಕಪ್ಪ ಚಿಂತಾಕ್ರಾಂತನಾಗಿದ್ದೀಯಾ, ಏನಾಯಿತು, ನಿನಗೆ ಏನು ಸಮಸ್ಯೆ ಆಗಿದೆ ಅಂತ. ಆಗ ಅವನು ಹೇಳ್ತಾನೆ, ದೇವತೆ ನನ್ನಲ್ಲಿದ್ದದ್ದು ಒಂದೇ ಒಂದು ಕೊಡಲಿ, ಅದು ನನಗೆ ತುಂಬಾ ಮುಖ್ಯವಾದದ್ದು. ನಾನು ಕಟ್ಟಿಗೆಯನ್ನು ಕಡ್ಕೊಂಡು ಹೋಗಲಿಲ್ಲ ಅಂತಂದರೆ ನನ್ನ ಮನೆ ನನ್ನ ಜೀವನ ನಡೆಯೋದಿಲ್ಲ, ನಾನೊಬ್ಬ ಬಡವ ಅಂತೇಳಿ. ಆ ಮಾತನ್ನು ಕೇಳಿದ ತಕ್ಷಣ ಏನು ಮಾಡ್ತಾಳೆ ದೇವತೆ, ನದಿಯಲ್ಲಿ ಮುಳುಗಿ ಒಂದು ಬೆಳ್ಳಿಯ ಕೊಡಲಿಯನ್ನು ತಂದು ತೋರಿಸ್ತಾಳೆ. ಇದೇನಪ್ಪ ನಿನ್ನ ಕೊಡಲಿ ಅಂತ ಕೇಳ್ತಾಳೆ. ಆಗ ಅವನು ಹೇಳ್ತಾನೆ, ಇದಲ್ಲ ದೇವತೆ ನನ್ನ ಕೊಡಲಿ ಇದಲ್ಲ ಅಂತ ಹೇಳ್ತಾನೆ. ಆಗ ಮತ್ತೊಮ್ಮೆ ಆ ದೇವತೆ ಏನು ಮಾಡ್ತಾಳೆ, ನೀರಿನಲ್ಲಿ ಮುಳುಗಿ ಒಂದು ಬಂಗಾರದ ಕೊಡಲಿಯನ್ನು ತಂದು ತೋರಿಸ್ತಾಳೆ. ಆಗ ಅವನು ಹೇಳ್ತಾನೆ, ಇದು ಅಲ್ಲ ನನ್ನ ಕೊಡಲಿ, ಇದು ಅಲ್ಲ ನನ್ನ ಕೊಡಲಿ, ಕಬ್ಬಿಣದ ಕೊಡಲಿ ಅಂತ ಹೇಳ್ತಾನೆ. ಆಗ ಮತ್ತೆ ಆ ದೇವತೆ ಏನು ಮಾಡ್ತಾಳೆ, ನೀರಿನಲ್ಲಿ ಮುಳುಗಿ ಆ ಕಬ್ಬಿಣದ ಕೊಡಲಿನ ತಂದು ತೋರಿಸ್ತಾಳೆ, ಇದಾ ನಿನ್ನ ಕೊಡಲಿ ಅಂತ. ಆಗ ವ್ಯಕ್ತಿ ಏನು ಮಾಡ್ತಾನೆ, ಇದೇ ನನ್ನ ಕೊಡಲಿ ಅಂತ ಹೇಳ್ಬಿಟ್ಟು, ಇದೇ ನನ್ನ ಕೊಡಲಿ ಕೊಡಿ ದೇವತೆ ಅಂತ ಹೇಳ್ಬಿಟ್ಟು ಆ ದೇವತೆ ತೆಗೆಸ್ಕೊಳ್ತಾನೆ. ಆ ದೇವತೆ ಅವನ ಪ್ರಾಮಾಣಿಕತೆಯನ್ನು ಕಂಡು ಏನು ಮಾಡ್ತಾಳೆ, ಆ ಬೆಳ್ಳಿಯ ಬಂಗಾರದ ಎರಡೂ ಕೊಡಲಿಗಳನ್ನ ಅವನಿಗೆ ದಾನವಾಗಿ ಕೊಡ್ತಾಳೆ. ಹಾಗಾದರೆ ನಾವಿಲ್ಲಿ ಕಂಡುಕೊಂಡಿದ್ದೇನು, ಇಲ್ಲಿ ನಾವು ತಿಳ್ಕೊಂಡಿದ್ದೇನಪ್ಪ ಅಂತಂದರೆ, ಆ ವ್ಯಕ್ತಿಯಲ್ಲಿನ ಪ್ರಾಮಾಣಿಕತೆಗೆ ಆ ಭಗವಂತನು ಸಹ ಏನು ಮಾಡ್ದ, ಹೋಲ್ದ ಅಲ್ವಾ. ಸಾಕ್ಷಾತ್ ಭಗವಂತನೇ ಬಂದು
ಅವನ ಪ್ರಾಮಾಣಿಕತೆ ನಿಷ್ಠೆಯನ್ನು ಕಂಡು ಅವನಿಗೆ ಆಶೀರ್ವಾದ ಮಾಡ್ತಾನೆ. ಹಾಗಾಗಿ ನಮ್ಮಲ್ಲಿ ಪ್ರಾಮಾಣಿಕತೆ ಇತ್ತಂದರೆ ನಾವು ಎಲ್ಲವನ್ನು ಜಯಿಸ್ತೀವಿ ಅಂತ ಹೇಳ್ತಾ ನಾವು ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಪಾಠ ಒಂದು, ಪ್ರಾಮಾಣಿಕತೆ. ರಾಜಮ್ಮ ದೂರದ ಹೊಳೆಪುರಕ್ಕೆ ಹೋಗಬೇಕಿತ್ತು. ಇಲ್ಲಿ ರಾಜಮ್ಮ ಅಂತ ಕೊಳು ದೂರದ ಹೊಳೆಪುರಕ್ಕೆ ಹೋಗಬೇಕಾಗಿತ್ತು. ಆಕೆಯಲ್ಲಿ ಸಾಕಷ್ಟು ಹಣವಿರಲಿಲ್ಲ. ಅವಳಲ್ಲಿ ಎಷ್ಟು ಹಣ ಬೇಕೋ ಅಷ್ಟು ಹಣ ಇರಲಿಲ್ಲ, ಅಂದರೆ ಅವಳಲ್ಲಿ ಹಣ ಕಡಿಮೆ ಇದೆ. ಆಕೆ ಬಸ್ ನಿಲ್ದಾಣಕ್ಕೆ ಬಂದು ಹೊಳೆಪುರಕ್ಕೆ ಹೋಗುವ ಬಸ್ ಹತ್ತಿದಳು. ಅವಳು ಏನು ಮಾಡ್ತಾಳೆ, ಬಸ್ ನಿಲ್ದಾಣಕ್ಕೆ ಬಂದು ಹೊಳೆಪುರಕ್ಕೆ ಹೋಗುವಂತಹ ಬಸ್ಸನ್ನು ಹತ್ಕೊಳ್ತಾಳೆ. ಎಲ್ಲಿ ನಿಲ್ದಾಣ, ನಿಲ್ದಾಣ ಅಂದರೆ ತಂಗುದಾಣ. ವಾಹನಗಳು ನಿಲ್ಲುವ ಸ್ಥಳ. ವಾಹನಗಳು ನಿಲ್ಲುವ ಸ್ಥಳ. ರಾಜಮ್ಮ ಏನ್ ಮಾಡ್ತಾಳೆ, ನಿಲ್ದಾಣಕ್ಕೆ ಬಂದು ಏನ್ ಮಾಡ್ತಾಳೆ, ಬಸ್ಸನ್ನ ಹತ್ಕೊಳ್ತಾಳೆ. ಕಿಟಕಿಯ ಹತ್ತಿರ ಕುಳಿತು ಯೋಚಿಸತೊಡಗಿದಳು. ಅವಳು ಕಿಟಕಿಯ ಪಕ್ಕದಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾಳೆ. ಏನಂತ, ಅವಳಲ್ಲಿ ಹೊಳೆಪುರಕ್ಕೆ ಹೋಗ್ಬೇಕಂದ್ರೆ ಹಣ ತುಂಬ ಕಡಿಮೆ ಇದೆ, ಏನ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಬಸ್ಸನ್ನ ಹತ್ಬಿಟ್ಟು ಆ ಕಿಟಕಿಯ ಬಳಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾಳೆ. ಇರುವ ಹಣದಲ್ಲಿ ಹೋಗಬಹುದಾದ ದೂರವನ್ನು ಪ್ರಯಾಣಿಸಿ ಉಳಿದ ದೂರವನ್ನು ನಡೆದುಕೊಂಡೇ ಹೋಗಲು ನಿರ್ಧರಿಸಿದಳು. ಕೊನೆಗೆ ಏನ್ ಮಾಡ್ತಾಳಪ್ಪ ಅಂದ್ರೆ, ಅವಳು ತನ್ನಲ್ಲಿ ಎಷ್ಟು ಹಣ ಇದೆಯೋ ಆ ಅಷ್ಟು ದೂರ ನಾನು ಈ ಬಸ್ಸಲ್ಲಿ ಪ್ರಯಾಣಿಸೋಣ, ತದನಂತರ ಏನು ಮಾಡೋಣ, ನಡ್ಕೊಂಡು ನಾನು ಊರಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ಕೊಳ್ತಾಳೆ ಬಸ್ಸಲ್ಲಿ ಕೂತ್ಕೊಂಡು. ಪಕ್ಕದಲ್ಲಿ ಕುಳಿತಿದ್ದವರು ಅವರಾಗಿಯೇ ಮಾತಿಗೆ ಹೊರಟರು. ಅವಳ ಪಕ್ಕದಲ್ಲಿ ರಾಜಮ್ಮನ ಪಕ್ಕದಲ್ಲಿ ಇನ್ನೊಬ್ರು ಕೂತಿದ್ರು. ಅವರಾಗೆ ರಾಜಮ್ಮನನ್ನ ಮಾತಾಡ್ಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಎಲ್ಲಿಗೆ ಹೊರಟಿದ್ದೀರಿ ಕೇಳ್ತಾ ಇದ್ದಾರೆ. ನೀವು ಎಲ್ಲಿಗೆ ಹೊರಟಿದ್ದೀರಿ, ಸರ್ವೇ ಸಾಮಾನ್ಯ ಅಲ್ವಾ, ಈಗ ನಾವು ಬಸ್ಸಲ್ಲಿ ಪ್ರಯಾಣಿಸ್ತಿರ್ತೀವಿ, ನಮ್ಮ ಪಕ್ಕದಲ್ಲಿ ಯಾರೋ ಕೂತಿರ್ತಾರೆ, ಒಂದು ಚಿಕ್ಕ ಮಗು ಇರುತ್ತೆ, ನಾವೇನು ಮಾಡ್ತೀವಿ ಆ ಮಗುವನ್ನು ಮಾತಾಡಿಸ್ತೀವಿ, ಇಲ್ಲ ಪಕ್ಕದಲ್ಲಿ ಬೇರೆ ಯಾರೋ ಲೇಡೀಸ್ ಕೂತ್ಕೊಂಡಿದ್ರೆ ಅಲ್ಲಿ ಮಾತಾಡಿಸ್ಕೊಂಡು ಅಲ್ವಾ ನಮ್ಮ ಅವ್ರನ್ನ ಫ್ರೆಂಡ್ಸ್ ಮಾಡ್ಕೋತೀವಿ ಅಲ್ವಾ, ನಾವು ಊರು ತಲುಪೋವರೆಗೂ ಹೇಗಾದರೂ ನಾವು ಸಮಯವನ್ನು ಅಲ್ಲಿ ಕಳೀತಾ ಹೋಗ್ತೀವಿ ಅಲ್ವಾ, ಅಲ್ಲಿ ಬೇಸರ ಹೊರಟೋಗುತ್ತೆ. ಅದೇ ರೀತಿಯಲ್ಲಿ ರಾಜಮ್ಮನ ಪಕ್ಕದಲ್ಲಿ ಕೂತಿರ್ತಕ್ಕಂಥವಳು ಏನು ಮಾಡ್ತಾ ಇದ್ದಾಳೆ, ರಾಜಮ್ಮನನ್ನ ಮಾತಾಡಿಸ್ತಾ ಇದ್ದಾಳೆ. ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದಾಳೆ. ರಾಜಮ್ಮ ಹೇಳಿದಳು, ಹೊಳೆಪುರಕ್ಕೆ. ಎಲ್ಲಿಗೆ ಹೋಗ್ತಾ ಇದ್ದಾಳೆ ರಾಜಮ್ಮ, ಹೊಳೆಪುರಕ್ಕೆ ಹೋಗ್ತಾ ಇದ್ದಾಳೆ. ಸಹ ಪ್ರಯಾಣಿಕಳು ಅಂದರೆ ಪಕ್ಕದಲ್ಲಿರ್ತಕ್ಕಂಥ ಪ್ರಯಾಣಿಕರಿಗೆ ಸಹ ಪ್ರಯಾಣಿಕರು ಅಂತ ಹೇಳಿ ಕರೀತಾರೆ. ಪ್ರಯಾಣಿಕರು ಅಂದರೆ ಬಸ್ಸಿನಲ್ಲಿ ಚಲಿಸುವಂತಹ ವ್ಯಕ್ತಿಗಳಿಗೆ ನಾವು ಪ್ರಯಾಣಿಕರು ಅಂತ ಹೇಳಿಬಿಟ್ಟು ಕರಿತೀವಿ. ಸಹ ಪ್ರಯಾಣಿಕಳು, ಮತ್ತ್ಯಾಕೆ ನೀವು ಅರಸೀಪುರಕ್ಕೆ ಟಿಕೆಟ್ ಕೊಂಡಿರಿ, ನೀವು ಹೋಗಬೇಕಾಗಿರೋದು ಹೊಳೆಪುರಕ್ಕೆ, ಆದರೆ ನೀವು ಯಾಕೆ ಅರಸೀಪುರಕ್ಕೆ ಟಿಕೆಟ್ ತಗೊಂಡಿದ್ದೀರಾ ಅಂತ ಕೇಳ್ತಾ ಇದ್ದಾಳೆ ಅವಳು. ಅದಕ್ಕೆ ರಾಜಮ್ಮ ಹೇಳ್ತಾಳೆ, ನನ್ನಲ್ಲಿ ಹಣ ಇದ್ದದ್ದೇ ಅಷ್ಟು, ನನ್ನಲ್ಲಿ ಹಣ ಅಷ್ಟೇ ಇರೋದು, ನನಗೆ ಅರಸೀಪುರ ತನಕ ಹೋಗೋದಕ್ಕೆ ಮಾತ್ರ ಹಣ ಇದೆ, ಮುಂದೆ ಹೋಗೋದಕ್ಕೆ ನನ್ನಲ್ಲಿ ಹಣ ಇಲ್ಲ ಅಂತೇಳ್ಬಿಟ್ಟು ರಾಜಮ್ಮ ಹೇಳಿದ್ಲು. ಸಹ ಪ್ರಯಾಣಿಕಳು, ಮುಂದೆ ಹಾಗಾದರೆ ಏನು ಮಾಡ್ತೀಯಾ, ಇಲ್ಲಿ ಮುಂದೆ ಅಂದರೆ ಕ್ವಶನ್ ಮಾರ್ಕ್ ಇದೆ, ಹಾಗಾದರೆ ನೀನು ಮುಂದೆ ಏನು ಮಾಡ್ತೀಯಾ ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ರಾಜಮ್ಮ ಹೇಳ್ತಾಳೆ, ಮುಂದೆ ನಡೆದೇ ಹೋಗ್ತೇನೆ. ಅವಳು ಮುಂದೆ ಏನು ಮಾಡ್ತಾಳೆ, ನಾನು ಹೊಳೆಪುರಕ್ಕೆ ಕಾಲ್ದಾರಿಯಲ್ಲಿ ನಡ್ಕೊಂಡು ಹೋಗ್ತೀನಿ. ಸಹ ಪ್ರಯಾಣಿಕಳು, ಅಯ್ಯೋ ಈಗಿನ ಕಾಲದಲ್ಲೂ ನಿಮ್ಮಂಥವರು ಇದ್ದಾರಲ್ಲ, ಇಲ್ಲಿ ನೋಡ್ರಿ ಸುಮ್ಮನೆ ನಿದ್ದೆ ಬಂದವರಂತೆ ಮಲಗಿಬಿಡಿ, ಹೊಳೆಪುರ ಬಂದಾಗ ಇಳಿದು ಹೋಗಿಬಿಡಿ,
ಆ ಸಹ ಪ್ರಯಾಣಿಕರು ಒಂದು ಐಡಿಯಾವನ್ನು ಕೊಡ್ತಾ ಇದ್ದಾಳೆ. ಯಾರಿಗೆ? ರಾಜಮ್ಮನಿಗೆ. ಅದು ಏನಪ್ಪ ಅಂದರೆ, ನೋಡಿ ಅಯ್ಯೋ ಈಗಿನ ಕಾಲದಲ್ಲೂ ನಿಮ್ಮಂಥ ಪ್ರಾಮಾಣಿಕರು ಇದಾರಲ್ಲ ಅಂಥೇಳಿ ಆಕೆ ಆಶ್ಚರ್ಯ ಪಡ್ತಾ ಇದ್ದಾಳೆ. ಜೊತೆಗೆ ಒಂದು ಉಪಾಯವನ್ನು ಸಹ ಹೇಳ್ತಾ ಇದ್ದಾಳೆ. ಅದು ಏನಪ್ಪ ಅಂದರೆ, ಇಲ್ಲಿ ನೋಡ್ರಿ ಸುಮ್ಮನೆ ನಿದ್ದೆ ಬಂದವರಂತೆ ಮಲಗಬಿಡಿ. ಬಸ್ನಲ್ಲಿ ಏನು ಮಾಡಿ, ನೀವು ನಿಮಗೆ ನಿದ್ದೆ ಬಂದವ್ರ ಥರ ಮಲ್ಕೊಂಡು ಬಿಡಿ. ಹೊಳೆಪುರ ಬಂದಾಗ ಹಿಡಿದು ಹೋಗಿ ಅಂತ ಹೇಳ್ಬಿಟ್ಟವಳು ಒಂದು ಉಪಾಯವನ್ನು ಕೊಟ್ಟಳು. ಯಾರಿಗೆ? ರಾಜಮ್ಮನಿಗೆ. ರಾಜಮ್ಮನ ಮನಸ್ಸು ಸಹ ಪ್ರಯಾಣಿಕಳು. ಹಾಗಂದಾಗ ಅದಕ್ಕೆ ರಾಜಮ್ಮ ಹೇಳ್ತಾಳೆ, ಇಲ್ಲ ನಾನು ಅಂಥವಳಲ್ಲ, ನಡೆದುಕೊಂಡೇ ಹೋಗ್ತೇನೆ. ನೋಡಿ ನಾನು ಅಂತಹಳಲ್ಲ, ನಾನು ನಡ್ಕೊಂಡೇ ಹೋಗ್ತೀನಿ, ನನಗೆ ಈ ಥರ ಸುಳ್ಳು ಹೇಳೋದಕ್ಕೆ ಬರೋದಿಲ್ಲ ಅಂತೇಳ್ಬಿಟ್ಟು ರಾಜಮ್ಮ ಹೇಳ್ತಾಳೆ. ಅದಕ್ಕೆ ಸಹ ಪ್ರಯಾಣಿಕಳು, ನಿಮ್ಮಿಷ್ಟ, ನಿಮ್ಗೆ ಹೇಗಿಷ್ಟನೋ ಹಾಗೆ ಮಾಡ್ಕೋ ಅಂತೇಳ್ಬಿಟ್ಟು ಹೇಳ್ತಾಳೆ. ರಾಜಮ್ಮ ಹೇಳಿದಳು, ಮನಸ್ಸಿನಲ್ಲೇ ಅಂದುಕೊಂಡಳು ಇಂತಹವರಿಂದಲೇ ಕಾಲ ಕೆಟ್ಟದ್ದು. ರಾಜಮ್ಮ ಮನಸ್ಸಲ್ಲೇ ಹೇಳ್ಕೊಳ್ತೀಯಳೆ, ಯಪ್ಪ ಇಂಥವರಿಂದಲೇ ಏನಾಗಿದೆ, ಕಾಲ ಕೆಟ್ಟೋಯ್ತಪ್ಪ ಅಂತೇಳ್ಬಿಟ್ಟು ಮನಸ್ಸಲ್ಲೇ ಅಂದ್ಕೊಳ್ತಾ ಇದ್ದಾಳೆ. ರಾಜಮ್ಮನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಆ ಸಹ ಪ್ರಯಾಣಿಕಳಿಗೆ ಇರಲಿಲ್ಲ. ಆ ರಾಜಮ್ಮನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋ ಶಕ್ತಿ ಆ ಸಹ ಪ್ರಯಾಣಿಕಳಿಗೆ ಇರಲಿಲ್ಲ. ಅಂಥವರಿಗೆ ಇನ್ನಾದರೂ ಬುದ್ಧಿ ಬರಲಿ ಎಂದು ಮನಸಾರೆ ಪ್ರಾರ್ಥಿಸುತ್ತ ರಾಜಮ್ಮ ಅರಸೀಪುರದಲ್ಲಿ ಬಸ್ಸಿನಿಂದ ಹಿಡಿದು ನಡೆದೇ ಬಿಟ್ಟಳು. ಅವಳು ಕೇಳ್ತಾ ಇದ್ದಾಳೆ, ರಾಜಮ್ಮ ಭಗವಂತ, ಆ ಸಹ ಪ್ರಯಾಣಿಕಳಿಗೆ ನನ್ನ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ, ಇಂಥವರಿಗೆ ಇನ್ನಾದರೂ ಬುದ್ಧಿ ಕೊಡಪ್ಪ ಅಂತೇಳ್ಬಿಟ್ಟು ಆ ಭಗವಂತನಲ್ಲಿ ಅವಳು ಬೇಡ್ಕೊಳ್ತಾ ಇದ್ದಾಳೆ. ಬೇಡ್ಕೊಂಡು ಏನು ಮಾಡಿದ್ಲು, ಅರಸೀಪುರಕ್ಕೆ ಇಳಿದು ಕೊನೆಗೂ ನಡ್ಕೊಂಡೇ ಹೊರಟ್ಲು ಅಲ್ವಾ. ಆ ಸಹ ಪ್ರಯಾಣಿಕಳು ಹೇಳ್ದಾಗೆ ಅವಳು ನಿದ್ದೆ ಬಂದವರಂತೆ ನಟಿಸಿ ಅವಳು ಹೊಳೆಪುರಕ್ಕೆ ಇಳಿಬೋದಿತ್ತು ಅಲ್ವಾ. ಆದರೆ ಅವಳಿಗೆ ಅದು ಇಷ್ಟ ಇರಲಿಲ್ಲ. ಅವಳು ಪ್ರಾಮಾಣಿಕತೆಯಿಂದ ಏನು ಮಾಡಿದ್ಲು, ಅರಸೀಪುರಕ್ಕೆ ಟಿಕೆಟನ್ನು ತಗೊಂಡು ನಡೆದೇ ಹೋದ್ಲು. ಪ್ರಾಮಾಣಿಕತೆ, ಸತ್ಯನಿಷ್ಠೆ ಯಾವಾಗಲೂ ನಮ್ಮಲ್ಲಿ ಅಚಲವಾಗಿ ಇರಬೇಕು. ಇದ್ದಾಗ ಮಾತ್ರ ನಮ್ಮಲ್ಲಿ ಒಳ್ಳೆಯ ವ್ಯಕ್ತಿತ್ವ ಬೆಳೆಯೋದಕ್ಕೆ ಸಾಧ್ಯವಾಗತ್ತೆ. ಹಾಗಾದ್ರೆ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ರಾಜಮ್ಮ ಎಲ್ಲಿಗೆ ಹೋಗಬೇಕಾಗಿತ್ತು? ಎಸ್, ರಾಜಮ್ಮ ದೂರದ ಅರಸಿ ಓಳೆಪುರಕ್ಕೆ ಹೋಗಬೇಕಾಗಿತ್ತು. ರಾಜಮ್ಮ ಬಸ್ಸಿನಲ್ಲಿ ಕುಳಿತು ಏನೆಂದು ಯೋಚಿಸತೊಡಗಿದಳು ಮತ್ತು ಯಾಕೆ? ಇರುವ ಹಣದಲ್ಲಿ ಹೋಗಬಹುದಾದ ದೂರವನ್ನು ಪ್ರಯಾಣಿಸಿ ಉಳಿದ ದೂರವನ್ನು ನಡೆದುಕೊಂಡು ಹೋಗಬೇಕೆಂದು ಅವಳು ಯೋಚನೆ ಮಾಡ್ತಾ ಇದ್ದಾಳೆ. ಅವಳಲ್ಲಿ ಎಷ್ಟು ಹಣ ಇದೆಯೋ ಅಷ್ಟು ದೂರ ನಾನು ಬಸ್ಸಲ್ಲಿ ಪ್ರಯಾಣಿಸಬೇಕು, ನಂತರ ಅವಳು ನಡೆದುಕೊಂಡು ಹೋಗಬೇಕು ಅಂತ ಬಸ್ಸಲ್ಲಿ ಕೂತ್ಕೊಂಡು ಯೋಚನೆಯನ್ನು ಮಾಡ್ತಾ ಇದ್ದಾಳೆ. ರಾಜಮ್ಮನ ಪ್ರಾಮಾಣಿಕತೆಗೆ ಸಹ ಪ್ರಯಾಣಿಕಳು ಯಾವ ಸಲಹೆ ಕೊಟ್ಟಳು? ಆ ರಾಜಮ್ಮನ ಪ್ರಾಮಾಣಿಕತೆಗೆ ಆ ಸಹ ಪ್ರಯಾಣಿಕಳು ಏನಂತಾಳೆ, ಸುಮ್ಮನೆ ನಿದ್ದೆ ಬಂದವರಂತೆ ನೀವು ಮಲಗಿಬಿಡಿ, ಹೊಳೆಪುರಕ್ಕೆ ಬಂದಾಗ ಇಳ್ಕೊಳ್ಳಿ ಅಂತೇಳ್ಬಿಟ್ಟು ಸಲಹೆಯನ್ನು ಕೊಡ್ತಾಳೆ. ಅಂಥವರಿಗೆ ಇನ್ನಾದರೂ ಬುದ್ಧಿ ಬರಲಿ ಎಂದು ರಾಜಮ್ಮ ಏಕೆ ಪ್ರಾರ್ಥಿಸಿದಳು ಅಂದರೆ, ರಾಜಮ್ಮನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಆ ಸಹ ಪ್ರಯಾಣಿಕಳಿಗೆ ಇರಲಿಲ್ಲ. ಹಾಗಾಗಿ ಅವಳು ಏನು ಮಾಡ್ತಾ ಇದ್ದಾಳೆ, ಇನ್ನಾದರೂ ಬುದ್ಧಿ ಬರಲಿ ಇಂಥವರಿಗೆ ಅಂತೇಳ್ಬಿಟ್ಟು ಅವಳು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದಾಳೆ. ಹಾಗಾದರೆ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಇಂದಿನ ಪಾಠ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಉಳಿದ ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು.